ಗುಡ್ ಮಾರ್ನಿಂಗ್, ನಮೋ ಯೋಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೇದ್ಯ ಮಲ್ನಾಡ್. ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಪ್ರಮುಖವಾಗಿ ನಮ್ಮ ರಾಜ್ಯಕ್ಕೆ ಬಹಳ ವಿಶೇಷವಾದ ದಿನ ಇವತ್ತು ಅಂತಲೇ ಹೇಳ್ಬೋದು. ಕಾರಣ, ದೇಶದ ಪ್ರಧಾನಿಗಳು ಯೋಗ ದಿನಾಚರಣೆಯ ಸಲುವಾಗಿ ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ. ನಿನ್ನೆಯೇ ದೇಶದ ಪ್ರಧಾನಿಗಳು ನರೇಂದ್ರ ಮೋದಿಯವರು ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಇವತ್ತು 8ನೇ ವಿಶ್ವ ಯೋಗ ದಿನಾಚರಣೆ ಇರುವ ಹಿನ್ನೆಲೆಯಲ್ಲಿ ಅರಮನೆ ನಗರಿಯಲ್ಲಿ ವಿಶ್ವ ಯೋಗ ದಿನಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮೋದಿಯವರ ನೇತೃತ್ವದಲ್ಲಿ ಯೋಗ ಆರಂಭ ಆಗೋದಷ್ಟೇ ಬಾಕಿ. ಪ್ರಧಾನಿ ಮೋದಿಯವರ ಜೊತೆ ಸುಮಾರು 15,000 ಮಂದಿ ಯೋಗ ಮಾಡ್ತಾರೆ. ಅರಮನೆ ಆವರಣದಲ್ಲಿ ಇದೀಗ ಮೋದಿ ಯೋಗ ಉತ್ಸವ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಯೋಗ ಮಾಡಲು ಯೋಗ ಪಟುಗಳು ಈಗಾಗಲೇ ಬರ್ತಾ ಇದ್ದಾರೆ. 6:30 ಶುರುವಾಗುತ್ತೆ. ಇವತ್ತು 8ನೇ ವಿಶ್ವ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಅರಮನೆ ನಗರಿಯಲ್ಲಿ ವಿಶ್ವ ಯೋಗ ದಿನಕ್ಕೆ ಸಕಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ವೇದಿಕೆ ಮೇಲೆ ನಮ್ಮ ದೇಶದ ಪ್ರಧಾನಿಗಳು ಮೋದಿಯವರು ಬರೋದೊಂದೇ ಬಾಕಿ. ಅವರು ಬಂದ ನಂತರ ಯೋಗ ದಿನಾಚರಣೆ ಆರಂಭ ಆಗುತ್ತೆ. ಅಂದರೆ ಮೈಸೂರಿನಲ್ಲಿ ಸುಮಾರು 15,000 ಮಂದಿ ಈ ಒಂದು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಳ್ತಾರೆ. ನೋಡ್ತಾ ಇದ್ರೆ ಈಗಾಗಲೇ ಯೋಗಪಟುಗಳು ಬರೋಕೆ ಆರಂಭಿಸಿದ್ದಾರೆ. ಅವರಿಗೊಂದು ಟಿಕೆಟ್ ಕೊಟ್ಟಿರ್ತಾರೆ, ಯಾಕಂದರೆ ಎಲ್ರಿಗೂ ಅಲೋ ಇಲ್ಲ. 15,000 ಇದ್ರೂ ಕೂಡ ಕೆಲವೊಂದು ಕ್ಷೇತ್ರಗಳಲ್ಲಿ ಇಷ್ಟಿಷ್ಟು ಜನ ಅಂತ ಮಾತ್ರ ಆಯ್ಕೆ ಮಾಡಿರ್ತಾರೆ. ಸೊ ಅಂಥವ್ರುಗಳಿಗೆ ನೋಡ್ತಾ ಇದ್ದೀರಿ ಆ ಒಂದು ಮುಂಭಾಗ, ಅರಮನೆ ನಗರಿಯ ಮುಂಭಾಗ ಏನಿದೆ ಗೇಟ್ ಹತ್ರ, ಅಲ್ಲೇ ಪೊಲೀಸರು ತಪಾಸಣೆಯನ್ನು ಮಾಡಿ ಟಿಕೆಟ್ ಯಾರ ಹತ್ರ ಎಲ್ಲ ಇದೆ ಅವ್ರುಗಳನ್ನು ಮಾತ್ರ ಒಳಗೆ ಒಂದು ಕರೆದುಕೊಳ್ಳೋ ಕೆಲಸವನ್ನು ಅಥವಾ ಒಳಗೆ ಕಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ವಿಶೇಷ, ಆಮೇಲೆ ಒಂಥರ ಶಿಸ್ತುಬದ್ಧಾಗಿ ಮಾಡಿದ್ದಾರೆ ಈ ಸಲ. ಅಂದರೆ ಒಂದು ಕಡೆ ಮೋದಿಯವರು ಬರ್ತಾ ಇರೋದು ಹೌದು, ಮಗದೊಂದು ಕಡೆ 15,000 ಜನರಿಗೆ ಅದು ಮಕ್ಕಳಾಗಿರ್ಬೋದು, ವಯಸ್ಸಾಗಿರೋರಾಗಿರ್ಬೋದು ಅಥವಾ ಯೋಗ ಪಟುಗಳಾಗಿರ್ಬೋದು, ಈ ರೀತಿಯಾಗಿ ಕೆಲ ಕ್ಷೇತ್ರಗಳಲ್ಲಿ ಇಷ್ಟಿಷ್ಟು ಜನ ಅಂತ ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರಿಗೂ ಒಂದು ಯೂನಿಫಾರ್ಮ್ ರೀತಿ ಶರ್ಟ್ ಕೂಡ ಕೊಟ್ಟಿದ್ದಾರೆ. ಯೋಗ ದಿನಾಚರಣೆ ಪ್ರಾರಂಭಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಮೈಸೂರು ಅರಮನೆಯ ಆವರಣದಲ್ಲಿ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ, ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು. ಆ ಹಿನ್ನೆಲೆಯಲ್ಲಿ ಎಷ್ಟು ಯೋಗಪಟುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಪಾಸಗಸಗಳನ್ನು ವಿತರಣೆ ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ಗೇಟ್ 6 ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ನ ಮುಂದೆ ಇರುವಂಥ ಗೇಟ್ 6ನಲ್ಲಿ ಈಗ ಎಲ್ಲ ಏನು ಯೋಗಪಟುಗಳೇನಿದ್ದಾರೆ ಯೋಗಾಸನ ಮಾಡಲಿಕ್ಕೆ ಬರುವಂಥವ್ರು ಅವ್ರಿಗೆಲ್ಲರಿಗೂ ಕೂಡ ಪಾಸನ್ನು ವಿತರಣೆ ಮಾಡಿದ್ದಾರೆ. ಇವ್ರನ್ನ ಒಳಗಡೆ ಬಿಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಪ್ರತಿಯೊಬ್ಬರ ಪಾಸನ್ನು ಚೆಕ್ ಮಾಡಿ ಒಳಗಡೆ ಬಿಡುವಂಥದ್ದು, ಅಲ್ಲಿ ಯೋಗಾಸನ ಮಾಡಲಿಕ್ಕೆ ಅಲ್ಲಿ ಮ್ಯಾಟ್ಗಳ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡು ಅಂದರೆ ಸರ್ಕಾರದ ವತಿಯಿಂದನೇ ಕೊಡ್ತಾರೆ. ಜೊತೆಗೆ ಇವ್ರಿಗೆಲ್ಲರಿಗೂ ಕೂಡ ಈಗಾಗಲೇ ಪೂರ್ವ ತಯಾರಿಯನ್ನು ಕೂಡ ಮಾಡಿರುವಂಥದ್ದು, ಯಾರ್ಯಾರು ಯೋಗದಲ್ಲಿ ಭಾಗಿಯಾಗ್ತಾರೆ ಅವರೆಲ್ಲರಿಗೂ ಕೂಡ ಪೂರ್ವ ತಯಾರಿಯನ್ನು ಮಾಡಿಕೊಟ್ಟಿರುವಂಥದ್ದು. ಏಕೆಂದರೆ ಸಾಕಷ್ಟು ಎಕ್ಸೈಟ್ ಆಗಿ ಎಲ್ಲರೂ ಕೂಡ ಸಾಕಷ್ಟು ಕುತೂಹಲದಿಂದ ಸಾಕಷ್ಟು ಖುಷಿಯಿಂದ ಈ ಯೋಗ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಿದ್ದಾರೆ. ನಮ್ಮ ಜೊತೆ ಇದ್ದಾರೆ, ಏನನ್ಸುತ್ತೆ ನಿಮಗೆ? ಸೊ ಹ್ಯಾಪಿ ಆ್ಯಂಡ್ ಸೊ ಎಕ್ಸೈಟೆಡ್ ಟು ಬಿ ದ ಪಾರ್ಟ್ ಆಫ್ ದಿಸ್ ಯೋಗ ಡೇ. ಏನಂದ್ರೆ ಇನ್ನು ಸಾಕಷ್ಟು ಜನ ಖುಷಿಯಿಂದ ಎಕ್ಸೈಟ್ ಆಗಿದ್ದೀವಿ ಅಂತ ಹೇಳ್ತಾರೆ. ಒಂದಷ್ಟು ಜನ ಅಂದರೆ ನರ್ಸಿಂಗ್ ಕಾಲೇಜಿಂದ ವಿದ್ಯಾರ್ಥಿಗಳಿರ್ಬೋದು ಇವರೆಲ್ಲರೂ ಕೂಡ ಬರ್ತಾ ಇರುವಂಥದ್ದು, ಬಂದು ಯೋಗದಲ್ಲಿ ಭಾಗಿಯಾಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಸರಿಸುಮಾರು 10,000 to 12,000 ಯೋಗಪಟುಗಳು ಈ ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದ್ದಾವೆ. ಈಗ ಅಂದರೆ 4:30 ಸಮಯ, ಈ ಸಮಯದಲ್ಲಿ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಬಂದಿದ್ದಾರೆ. ಜೊತೆಗೆ ಒಂದಷ್ಟು ಜನ ಕೇಂದ್ರ ಸರ್ಕಾರಿ ನೌಕರರು ಇರ್ಬೋದು ಅವರಿರ್ಬೋದು, ಜೊತೆಗೆ ಮಂಗಳ ಮುಖ್ಯರಿರ್ಬೋದು, ಇವರೆಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಈಗಾಗಲೇ ಏನು ಅರಮನೆ ಗ್ರೌಂಡ್ನಲ್ಲೇ ಬಳಿ ಬಂದಿರುವಂಥದ್ದು, ಎಲ್ಲ ರೀತಿಯ ತಯಾರಿ ಕೂಡ ಆಗಿದೆ. ಆ ಹಿನ್ನೆಲೆಯಲ್ಲಿ ಪಾಸಸ್ಗಳನ್ನು ಚೆಕ್ ಮಾಡಿ ಅರಮನೆ ಒಳಗಡೆ ಬಿಡೋಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯಶ್ವಂತ್ ಜೊತೆ ಮುರಳೀಧರ್, ಮೈಸೂರು. ಎಸ್, ಮೈಸೂರಿನ ಚಿತ್ರಣವನ್ನು ಗಮನಿಸ್ತಾ ಇದ್ರಿ. ಇವತ್ತು ವಿಶ್ವ ಯೋಗ ದಿನಾಚರಣೆ ಇರೋ ಹಿನ್ನೆಲೆಯಲ್ಲಿ ಅದರಲ್ಲೂ ನಮ್ಮ ದೇಶದ ಪ್ರಧಾನಿಗಳು ಈ ಸಲ ಮೈಸೂರನ್ನು ಆಯ್ಕೆ ಮಾಡಿದ್ದಾರೆ. ಅದು ಬಹಳ ಹೆಮ್ಮೆ ಮತ್ತು ಖುಷಿಯ ಸಂಗತಿ ನಮ್ಮ ರಾಜ್ಯದ ಜನರಿಗೆ. ಪ್ರಮುಖವಾಗಿ ಆ ಭಾಗದಲ್ಲಿ ಏನು ಮೈಸೂರು ಇದೆಯಲ್ಲ, ಅಲ್ಲಿ ಈಗ ನೆನ್ನೆ ಎಲ್ಲ ಯಾವ ರೀತಿ ಮಾತಾಡ್ಕೊಳ್ಳಲಾಗ್ತಿತ್ತು ಅಂದರೆ ಆ ಲೈಟಿಂಗ್ಸ್ ಎಲ್ಲ ನೋಡಿ ಮಿನಿ ದಸರಾ ಆರಂಭ ಆಗಿದೆ ಅನ್ನೋ ರೀತಿಯಲ್ಲಿ ಭಾಸವಾಗ್ತದೆ ಮೈಸೂರು ಭಾಗದಲ್ಲಿ ಅಂತ. ಸುಮಾರು 15,000 ಯೋಗಪಟುಗಳನ್ನು ಕರೆಸಿದ್ದಾರೆ. ಅಂದರೆ ಎಲ್ಲರೂ ಯೋಗಪಟುಗಳಲ್ಲ, ಕೆಲವೊಂದು ಮಾನದಂಡಗಳ ಮೇಲೆ 15,000 ಜನರನ್ನು ಕರೆಸಿದ್ದಾರೆ. ಅದರಲ್ಲಿ ಮಕ್ಕಳು ಕೂಡ ಇದ್ದಾರೆ, ಸ್ಕೂಲಿಗೆ ಹೋಗೋ ಮಕ್ಕಳಿಂದ ಹಿಡಿದು ಕಾಲೇಜಿಗೆ ಹೋಗೋರಿಂದ ಹಿಡಿದು ಒಂದು ಕೆಲವೊಂದು ವಯೋಮಾನದವರೆಗೂ ಕೂಡ ಈ ಒಂದು 15,000 ಜನರಲ್ಲಿ ಒಟ್ಟು ಮಾಡಿ ಕರೆತಂದಿದ್ದಾರೆ. ಆದರೆ ಈ ಸಲ ವಿಶೇಷ ಏನಪ್ಪ ಅಂದರೆ ನೋಡಿ, ಅಲ್ಲಿ ಎಲ್ಲರೂ ಒಂದೇ ಥರ ಟೀ ಶರ್ಟ್ ಹಾಕಿದ್ದಾರೆ. ಅಂದರೆ ಯೂನಿಫಾರ್ಮನ್ನು ಕೊಟ್ಟಿದ್ದಾರೆ ಅಲ್ಲಿ.
ಒಳಗ್ ಬರುವಂತವ್ರಿಗೆ ಒಂದು ಟೋಕನ್ ಅನ್ನ ಕೊಟ್ಟಿರ್ತಾರೆ, ಟಿಕೆಟ್ ಅನ್ನ, ಇದನ್ನ ತೋರಿಸಿ ಒಳಗ್ ಬರ್ಬೇಕು, ಯಾಕಂದ್ರೆ ಎಲ್ರಿಗೂ ಅವಕಾಶ ಇರಲ್ಲ. ಅದರ ಜೊತೆಗೆ ಒಂದು ವಾಟರ್ ಬಾಟಲ್ ಕೊಡ್ತಾರೆ, ಒಂದು ಯೋಗ ಮ್ಯಾಟ್ ಕೊಡ್ತಾರೆ ಇವತ್ತು ಎಲ್ರಿಗೂ ಸಪ್ರೇಟ್ ಆಗಿ, ಆಮೇಲೆ ಒಂದು ಟೀ ಶರ್ಟ್ ಅನ್ನ ಈಗಾಗಲೇ ಆಲ್ರೆಡಿ ಕೊಟ್ಟು ಕಳಿಸಿದ್ದಾರೆ. ಬಹಳ ಶಿಸ್ತುಬದ್ಧವಾಗಿ ನಡೆಯುತ್ತೆ ಇವತ್ತಿನ ವಿಶ್ವ ಯೋಗ ದಿನಾಚರಣೆ ನಮ್ಮ ಮೈಸೂರಲ್ಲಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ.